ಒಂದು ದಿನ ವಿಜಯನಗರದಲ್ಲಿ ಬಿಡದಂತೆ ಮಳೆ ಬರ್ತಾನೇ ಇತ್ತು. ಜನಗಳಿಗೆಲ್ಲ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ. ಅಯ್ಯೋ ಇದಂತು ಪ್ರಾರ್ಥನೆ ಮಾಡ್ತಿದ್ದೆ ಈಶ್ವರನ ಕುರಿತು ಮಳೆ ನಿಲ್ಲೋದಕ್ಕೆ. ನನ್ನ ರಸಂ ಬೀಳಿಸ್ಬಿಟ್ರ? ವಿಜಯನಗರದಲ್ಲಿ ಬರೀ ರಾಜು ಮಾತ್ರ ಅಲ್ಲ, ಬೇರೆಯವರು ಸಹ ಬೇಡ್ಕೋತಿದ್ರು ಮಳೆ ನಿಂತು ಹೋಗ್ಲಿ ಅಂತ. ಅವರಲ್ಲೊಬ್ರು ಯಾರು ಅಂದ್ರೆ ಚೈನಿ ಪ್ರಸಾದ್, ವಿಜಯನಗರದ ಶಿಲ್ಪಿ. ಈ ಮಳೆಯಲ್ಲಿ ಮೂರ್ತಿ ಮಾಡೋದಿಕ್ಕೆ ಅವನಿಗೆ ಕಲ್ಲಲ್ಲಿ ಸಿಗತ್ತೆ. ಹಾಗಾಗಿ ಅವನು ಮನೇಲಿ ಸಿಕ್ಕಿರೋ ಕಲ್ಲಲ್ಲೇ ಅವನು ಮೂರ್ತಿ ಕೆತ್ತೋದಿಕ್ಕೆ ಶುರು ಮಾಡ್ದ. ಅಯ್ಯೋ ಎಲ್ಲಿ ಹೋಯ್ತು ಕಲ್ಲು? ಇಲ್ಲಿ ಇಟ್ಟಿದ್ನಲ್ಲ ನಾನು. ಎಲ್ಲಿ ಹೋಯ್ತು ಕಲ್ಲು? ಸ್ವಲ್ಪ ಈ ಕಡೆ ಬನ್ನಿ. ಅಯ್ಯೋ ದೇವ್ರೇ, ಇದೇನ್ ಮಾಡ್ತಾ ಇದೀಯ ನೀನು? ನಾನು ಮಸಾಲೆ ರುಬ್ಬ ಕಲ್ಲು, ನೀವೇನಾದ್ರೂ ನೋಡಿದ್ರಾ? ಅಯ್ಯೋ ನನಗೆ ಹೇಗ್ ಗೊತ್ತಿರೋದಿಕ್ ಸಾಧ್ಯ? ಈ ಕಲ್ಲಲ್ಲಿ ನೀವು ಮೂರ್ತಿ ಕೆತ್ಬಿಟ್ರಾ? ಈಗ ನನ್ ಮಸಾಲೆನ ಯಾವ್ದ್ರಲ್ಲಿ ರುಬ್ಬಿ ಎಲ್ಲಿ ಓಡೋಗ್ತಿದ್ದೀರಾ? ನಿಂತ್ಕೊಳ್ಳಿ. ರಾಜು ಪೂಜೆ ಬಗ್ಗೆ ಹೇಳ ಇಲ್ಲ ಚೈನಿ ಪ್ರಸಾದ್ ಮಳೆ ನಿಲ್ಬೇಕು ಅಂತ ಕಾಯ್ಕೊಂಡ್ ಕೂತಿದಾನಲ್ಲ ಅವನ್ ಬಗ್ಗೆ ಹೇಳ. ಕೊನೆಗೂ ಮಳೆ ನಿಲ್ತು. ವಿಜಯನಗರದ ಸುಂದರವಾದ ಆಕಾಶ ಮಳೆ ನಿಂತಿರೋ ಬಗ್ಗೆ ಒಂದು ಕತೆನೆ ಹೇಳ್ತಾ ಇತ್ತು. ಮಳೆ ನಿಲ್ತು ಅಂತ ದೇವ್ರಿಗೆ ಧನ್ಯವಾದ ಹೇಳೋದಿಕ್ಕೆ ರಾಜು ದೇವಸ್ಥಾನಕ್ ಹೊರಟ. ಆಗ ನದಿ ದಡದಲ್ಲಿ ಅವನೇನ್ ನೋಡ್ದ ಅಂದ್ರೆ, ಇದಕ್ಕೂ ಮುಂಚೆ ಅವನ್ ಯಾವತ್ತೂ ನೋಡ್ದಿರೋ ಅಂತ ಒಂದ್ ದೃಶ್ಯ ನೋಡ್ದ. ಚಮತ್ಕಾರ! ಹೇ ಭಗವಂತ, ನಮ್ಮ ವಿಜಯನಗರದ ಜನಗಳ ಸಂಕಟವನ್ನ ದೂರ ಮಾಡಿದ್ಮೇಲೆ ಅವ್ರಿಗೆ ಆಶೀರ್ವಾದ ಕೊಡೋದಕ್ಕೆ ನೀನೇ ಬಂದ್ಬಿಟ್ಟ. ಜಯವಾಗಲಿ. ನಾನು ಎಲ್ರಿಗೂ ಈ ವಿಷಯ ಹೇಳ್ತೀನಿ. ಇದಲ್ಲ, ಇದು ಅಲ್ಲ, ಒಂದ್ ಕಲ್ಲು ಕೂಡ ನನ್ನ ಕೆಲ್ಸಕ್ಕೆ ಬರ್ತಿಲ್ವಲ್ಲ. ಹೇ ಭಗವಂತ, ಎಂತ ಅನ್ಯಾಯನಪ್ಪ! ಭಗವಂತ ಬಂದ್ಬಿಟ್ಟ, ಭಗವಂತ ಬಂದ್ಬಿಟ್ಟ. ಎಂತ ಭಾಗ್ಯ ಕರುಣಿಸ್ದಪ್ಪ ಭಗವಂತ, ಎಂತ ಒಳ್ಳೆ ಸಮತಟ್ಟಾದ ಕಲ್ಲು. ಮೂರ್ತಿ ಕೆತ್ತೋದಿಕ್ಕೆ ಈ ಕಲ್ಲಂತೂ ತುಂಬಾ ಚೆನ್ನಾಗಿದೆ. ನಾನು ಈಗಿಂದ ಈಗ್ಲೇ ಹೋಗಿ ನನ್ನ ಉಳಿ ತಗೊಂಡ್ ಬರ್ತೀನಿ. ಯಾವ ಕಲ್ಲಲ್ಲಿ ರಾಜು ದೇವರನ್ನ ನೋಡಿದ್ನೋ ಅದೇ ಕಲ್ಲಲ್ಲಿ ಚೈನಿ ಪ್ರಸಾದ್ ಮೂರ್ತಿ ಮಾಡೋ ಅಂತ ಕಲ್ಲನ್ನ ನೋಡ್ದ. ಆದ್ರೆ ಈ ವಿಷಯ ಇಲ್ಲಿಗೆ ನಿಲ್ಲೋ ಅಂತದ್ದಲ್ಲ. ನನಗಂತೂ ಸುಸ್ತಾಗಿದೆ, ಹೋಗು, ನೀನು ಸ್ವಲ್ಪ ವಿಶ್ರಾಂತಿ ತಗೋ. ಆಹಾ, ಎಷ್ಟು ಸ್ವಚ್ಛವಾದ ಕಲ್ಲು! ಯಾಕಿದ್ರ ಮೇಲೆ ಒಂದ್ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋಬಾರ್ದು? ನನಗ್ ನಿದ್ದೆ ಬಂದ್ಬಿಟ್ಟಿತ್ತ? ಯಾಕೆ ಬರ್ದೇ ಇರತ್ತೆ? ಇಷ್ಟು ಸುಂದರವಾದ ಜಾಗ, ಅದು ಅಲ್ಲದೆ ಇಷ್ಟು ಪ್ರಶಾಂತವಾಗಿರೋ ಕಲ್ಲು. ಈ ಜಾಗ ಖಂಡಿತವಾಗ್ಲೂ ನನ್ ಜೊತೆಲಿರೋ ವ್ಯಾಪಾರಿ ಮಿತ್ರರ ಸುಸ್ತನ್ನೆಲ್ಲ ಹೋಗ್ಲಾಡ್ಸತ್ತೆ. ಅವ್ರಿಗೆ ಹೇಳ್ತೀನಿ. ನಿಲ್ಸಿ ನಿಲ್ಸಿ, ಮೊದ್ಲು ನಾನು ಮೂರ್ತಿನ ಕೆತ್ಬಿಡ್ತೀನಿ, ಆಮೇಲ್ ಬೇಕಿದ್ರೆ ಬಣ್ಣ ಹಚ್ಚಿ. ಬಣ್ಣ ಅಲ್ಲ ಇದು, ಇದು ಅರಿಶಿಣ ಕುಂಕುಮ. ಎಂತ ಪಾಪಾತ್ಮ ನೀನು, ಸ್ವಯಂ ಭಗವಂತನೇ ಪ್ರತ್ಯಕ್ಷ ಆಗಿದ್ದಾನೆ, ನಿನಗೆ ಕಾಣಿಸ್ತಾ ಇಲ್ವಾ? ಅಯ್ಯೋ ಏನಪ್ಪ, ಹೇಗೆ ಪ್ರತ್ಯಕ್ಷ ಆಗೋದಿಕ್ ಸಾಧ್ಯ? ಇನ್ನು ನಾನು ನನ್ನ ಉಳಿಯಿಂದ ಕೆತ್ತನೆ ಮಾಡೇ ಇಲ್ಲ. ಏನ್ ಮಾಡ್ಬಿಟ್ಟೆ ನೀನು ಅಪ್ಪ? ಅಣ್ಣಂದ್ರ,
ಜಗಳ ಬೇರೆ ಎಲ್ಲಾದ್ರೂ ಮಾಡಿ ನಾನು ಇಲ್ಲಿ ಸ್ವಲ್ಪ ವಿಶ್ರಾಂತಿ ತಗೋಬೇಕು. ನಿಮ್ಗೇನ್ರಿ ಸಮಸ್ಯೆ ಆಗಿದೆ? ಅಯ್ಯೋ ಭಾಸ್ಕರ, ನಾನು ಮನು. ಇದನ್ನೆಲ್ಲ ನೀವ ಮಾಡಿದ್ದು? ನನ್ ಭಗವಂತನ ಮೇಲೆ ಹತ್ತು ನಿಂತಿದ್ಯಾ? ಅಯ್ಯೋ, ಇದು ಮೂರ್ತಿ ಕೆತ್ತುವಂತ ಕಲ್ಲು, ಇದು ಮಲ್ಕೊಳ್ಳೋ ಮಂಚ ಅಲ್ಲ. ನಿನ್ ಮಧ್ಯದಲ್ಲಿ ಬೂಕ್ ತೋರಿಸ್ಬೇಡ. ಈ ಕಲ್ಲಿಂದ ನಾನು ಮೂರ್ತಿ ಕೆತ್ತಲೇಬೇಕು? ಇಲ್ಲ, ಇದು ನನ್ನ ಭಗವಂತ. ಇದು ನನ್ನ ಕಲ್ಲು. ಇಲ್ಲ, ನಂದು. ಇಲ್ಲ, ನನ್ನ ಕಲ್ಲು. ಇದು ನಿನ್ನದು ಅಲ್ಲ, ಅಥವಾ ನಿನ್ನದು ಅಲ್ಲ, ಇದು ನನ್ನ ಕಲ್ಲು. ಅಯ್ಯೋ, ಸಾಕು, ನಿಲ್ಸಿ. ಅಲ್ಲ, ಇದೇನಿದು? ಇವರೆಲ್ಲ ಯಾರು? ಇದೇ ಊರವ್ರು ಇರ್ಬೇಕು ಅನ್ಸುತ್ತೆ. ನಾವು ರಾಜ ವಿದ್ಯಾಧರನ ಸೈನಿಕರು. ಹೋಗಿ ಇಲ್ಲಿಂದ. ನಾವು ಈ ದಾರಿ ಮಧ್ಯದಲ್ಲಿರೋ ಕಲ್ಲನ್ನ ಜರುಗಿಸ್ಬೇಕು. ನನ್ನ ಭಗವಂತನ ಇಲ್ಲಿಂದ ಹೇಗೆ ಎತ್ತುತ್ತೀರಂತ ನಾನು ನೋಡ್ತೀನಿ. ಇದು ನಾನು ಮೂರ್ತಿ ಕೆತ್ತುವಂತಹ ಕಲ್ಲು. ನಾನೇನಾದ್ರೂ ಒಂದ್ ವೇಳೆ ರಾಜನಿಗೆ ದೂರು ಕೊಟ್ರೆ ಏನಾಗುತ್ತೆ ಅಂತ ಗೊತ್ತಾ? ನಾವು ವ್ಯಾಪಾರಿಗಳೇ. ರಾಜನ ಬೆದರಿಕೆನ ಬೇರೆ ಯಾರಿಗಾದ್ರೂ ಕೊಡು. ಮೊದ್ಲಿಲ್ಲಿಂದ ಹೋಗು, ನಿನ್ ಮೂರ್ತಿನ ಬೇರೆ ಎಲ್ಲಾದ್ರೂ ಮಾಡ್ಕೋ. ಇದು ನನ್ನ ವಿಶ್ರಾಂತಿ ತಗೊಳ್ಳೋ ಜಾಗ. ಈ ಕಲ್ಲು ನಂದು, ಅರ್ಥ ಆಯ್ತಾ? ಲೋಕೇಶ್ವ, ನನ್ ಭಗವಂತನ ಮೇಲೆ ಬಟ್ಟೆ ಒಗಿತಾ ಇದೆಯಲ್ಲೋ. ನಿನ್ ಭಗವಂತ ಎಲ್ಲಿದಾನೋ? ಇಲ್ ನೋಡು, ಇದು ನಾವು ವಿಶ್ರಾಂತಿ ತಗೊಳ್ಳೋ ಜಾಗ. ಹೋಗಿಲ್ಲಿಂದ. ಎಂತ ವಿಶ್ರಾಂತಿ? ಇದು ನಾನು ಮೂರ್ತಿ ಕೆತ್ತುವಂತಹ ಕಲ್ಲು. ಮೂರ್ತಿ, ವಿಶ್ರಾಂತಿ ತಗೊಳ್ಳೋ ಜಾಗ, ಭಗವಂತ? ಅಯ್ಯೋ, ಇದು ನಾನು ಬಟ್ಟೆ ಒಗೆಯುವಂತಹ ಕಲ್ಲು. ಏನು? ಮಳೆ ಬಂದಿದ್ರಿಂದ ಮಣ್ಣು ತುಂಬಿಕೊಂಡಿತ್ತು ಅನ್ಸುತ್ತೆ, ಅದಕ್ಕೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇವ್ನು ಹೇಗೆ ಹೇಳ್ತಾ ಇದ್ದಾನೆ ಅಂದ್ರೆ, ಇದ್ರ ಮೇಲೆ ಇವನು ಹೆಸರೇ ಕೆತ್ತನೆ ಮಾಡಿರೋ ಹಾಗೆ. ಹೆಸರ? ಆಯ್ತಾ, ನೋಡಿದ್ರ? ಮೊದ್ಲು ಹೋಗಿ ಇಲ್ಲಿಂದ, ನಾನು ರಾಜರ ಮನೆ ಬಟ್ಟೆನ ಒಗಿಬೇಕು. If you like this video, subscribe to our channel, Murty Media.